श्रीराम ट्रांसपोर्ट फाइनेंस कंपनी लिमिटेड इदर प्रायोजकत्वदल्लि विद्यार्थी निधि वितरणा कार्यक्रम डिसेंबर 2 रंदु मंगलूरिन पुरभवनदल्लि नडेयलिदे एंदु एसटीएफसीय जोनल बिजनेस हेड शरश्चंद्र भट्ट काकुंजे तिळिसिद्दारे। ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು। ಶ್ರೀರಾಮ್ ಗ್ರೂಪ್ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವ ಅಂಗಸಂಸ್ಥೆಯಾದ ಶ್ರೀರಾಮ್ ಫೌಂಡೇಷನ್ನ 1993 ರಲ್ಲಿ ಸ್ಥಾಪಿತವಾದ ಮಹಿಳಾ ಹಾಗೂ ಮಕ್ಕಳ ಸಬಲೀಕರಣಕ್ಕೆ ಪಣತೊಟ್ಟು ಮಕ್ಕಳ ವಿದ್ಯಾಭ್ಯಾಸ, ಗ್ರಾಮೀಣ ಮಹಿಳೆಯರ ಕೌಶಲ್ಯಾಭಿವೃದ್ಧಿ, ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹಿಸುತ್ತಾ ಬಂದಿದೆ। ಇದೀಗ ಡಿಸೆಂಬರ್ 2 ರಂದು ನಗರದ ಪುರಭವನದಲ್ಲಿ ವಿದ್ಯಾರ್ಥಿ ನಿಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಕಾರ್ಯಕ್ರಮಕ್ಕೆ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುದರ್ಶನ್ ಬಿ ಹೊಳ್ಳ, ಸಚಿವ ಸುನಿಲ್ ಕುಮಾರ್, ಶಾಸಕರಾದ ವೇದವ್ಯಾಸ ಕಾಮತ್, ಯುಟಿ ಕಾದರ್, ಡಾಕ್ಟರ್ ವೈ ಭರಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಜಯಾನಂದ ಅಂಚನ್ ಸೇರಿದಂತೆ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು। ಎಂಟನೇ ತರಗತಿಯಿಂದ ಹತ್ತನೇ ತರಗತನಕ ತಲಾ 3000ದಂತೆ ಹಾಗೂ ಯುಸಿ ಸೆಕೆಂಡ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ 5000 ಅಂತ ಕೊಡ್ತಾ ಬರ್ತಾ ಇದ್ದೇವೆ। ಈ ಕಾರ್ಯಕ್ರಮವನ್ನು ನಾಳೆ ಮಂಗಳೂರು ಶಾಖೆ ಮುಖಾಂತರ ಪುರಭವನದಲ್ಲಿ ಹಮ್ಮಿಕೊಂಡಿದ್ದೇವೆ। ಇದಕ್ಕಾಗಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ। ನನ್ನ ಹೆಸರು ಶರಶ್ಚಂದ್ರ ಅಂತ, ನಾನು ಝೋನಲ್ ಬಿಸ್ನೆಸ್ ಹೆಡ್ ಆಗಿ ಇದ್ದೇನೆ ಹಾಗೂ ನನ್ನ ಜೊತೆ ನನ್ನ ಕಲೆಗಾಗಿ ನಾಗರಾಜ್ ಬಾರ್ಪುರ ಅವರಿದ್ದಾರೆ, ಝೋನಲ್ ಕಲೆಕ್ಷನ್ ಹೆಡ್, ಹಾಗೂ ಚೇತನ ಅರಸ್ ಇಲ್ಲಿಯ ರೀಜನ್ ಬಿಸ್ನೆಸ್ ಹೆಡ್, ಪ್ರಮೋದ್ ಆಂಚನವರು ರೀಜನ್ ಕಲೆಕ್ಷನ್ ಹೆಡ್, ಚಂದ್ರ ಸಾಳ್ವ ರೀಜನ್ ಸೇಲ್ಸ್ ಹೆಡ್ ಇಲ್ಲಿ ಇದ್ದೇವೆ। ನಾಳೆಯ ಕಾರ್ಯಕ್ರಮದಲ್ಲಿ ಪುರಭವನದಲ್ಲಿ 10 ಗಂಟೆಗೆ ಈ ವಿದ್ಯಾರ್ಥಿ ನಿಧಿ ವಿತರಣಾ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದೇವೆ। ಇದರಲ್ಲಿ ನಮ್ಮ ಉದ್ಘಾಟಕರಾಗಿ ನಮ್ಮ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಶ್ರೀ ಸುದರ್ಶನ್ ಬಿ ಹೊಳ್ಳವರು ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆಗೆ ನಮ್ಮ ಗೌರವಾನ್ವಿತ ಶ್ರೀ ವಿ ಸುನಿಲ್ ಕುಮಾರ್, ಕನ್ನಡ ಹಾಗೂ ಸಂಸ್ಕೃತಿ ಇಂದು ಸಚಿವರು ಕರ್ನಾಟಕ ಸರ್ಕಾರ, ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಹಾಗೂ ಶಾಸ್ತ್ರಾಂತ ಶ್ರೀ ಟಿ ವೇದವ್ಯಾಸ ಕಾಮತ್, ಶ್ರೀ ಯು ಟಿ ಕಾದರ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಶ್ರೀ ಜಯಾನಂದ ಅಂಚನ್, ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಶ್ರೀ ಸಂತೋಷ್ ಕುಮಾರಿ ಗುಳಿಯ, ಹಾಗೆ ವಿಶ್ವನಾಥ್ ನಾಯ್ಕ್, ಹಾಗೆ ಪುರಾಣಿ ಪ್ರದೀಪ್ ಕುಮಾರ್ ಕಕ್ಕರ್, ಇತರ ಎಲ್ಲರೂ ಕೂಡ ಅತಿಥಿಗಳು ಈಗಾಗಲೇ ನಿಮ್ಮ ಎಲ್ಲರಿಗೂ ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀವಿ। ಸರಿ ಸುಮಾರು ನಾಳೆಯ ಕಾರ್ಯಕ್ರಮದಲ್ಲಿ 835 ವಿದ್ಯಾರ್ಥಿಗಳಿಗೆ ನಾವು ನಾಳೆಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಲಿದ್ದೇವೆ ತಲಾ 3000ದಂತೆ। ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ವೆಸ್ಟ್ ಕೋಸ್ಟ್ ಶೋರೂಮ್ ವತಿಯಿಂದ ಬೈಕ್ಗಳ ಮೆಗಾ ಎಕ್ಸ್ಚೇಂಜ್ ಲೋನ್ ಮೇಳವನ್ನು ಆಯೋಜಿಸಿದ್ದು ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು। ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಎಫ್ಸಿಯ ಝೋನಲ್ ರಿಕವರಿ ಹೆಡ್ ನಾಗರಾಜ್ ಬಿ, ರೀಜನಲ್ ಬಿಸ್ನೆಸ್ ಹೆಡ್ ಚೇತನ್ ಅರಸ್, ರೀಜನಲ್ ಸೇಲ್ಸ್ ಮ್ಯಾನೇಜರ್ ಚಂದ್ರ ಸಾಳ್ವ, ರೀಜನಲ್ ಕ್ರೆಡಿಟ್ ಹೆಡ್ ಪ್ರಮೋದ್ ಕುಮಾರ್, ರೀಜನಲ್ ಲೀಗಲ್ ಹೆಡ್ ಜೋಸೆಫ್ ಟಿಸಿ ಉಪಸ್ಥಿತರಿದ್ದರು।